ಗರತಿಯರು ಸಾಲಿ ಕಲಿದೇ ಇರಬಹುದು ಓದಲಕ್ಕ ಬರದೇ ಇರಬಹುದು ಆದರೆ ಜೀವನದ ಅನುಭವಗಳನ್ನ ಸುಖ ದುಃಖಗಳನ್ನ ನೋವು ನಲಿವುಗಳನ್ನ ಆದಂತ ಅನುಭವಗಳನ್ನ ಸುತ್ತಮುತ್ತಲಿನ ಘಟನೆಗಳನ್ನ ಎಲ್ಲವನ್ನ ನೋಡಿ ಬರದಂತ ಸಾಹಿತ್ಯ ಯಾವ ಸಾಹಿತ್ಯಕ್ಕೂ ಕಡಿಮೆ ಇಲ್ಲ ಜೀವನವೇ ಒಂದು ದೊಡ್ಡ ಪಾಠಶಾಲೆ ಅದರಲ್ಲಿ ಬರುವಂತ ಸನ್ನಿವೇಶಗಳೇ ಅವರಿಗೆ ಒಂದು ಪರೀಕ್ಷೆ ಇದ್ದಾಗೆ ಅವೆಲ್ಲವುಗಳನ್ನ ಎದುರಿಸಿ ನಮ್ಮ ತಾಯಂದಿರು ಬರದಂತ ಜನಪದ ಸಾಹಿತ್ಯ ಅವರೇನ ನಮ್ಮಂಗ ಬರ್ಕೊಂಡು ನೋಡ್ಕೊಂಡು ಹೇಳೋರಲ್ಲರಿ ಅವರ ಗಾಢ ನೆನಪಿನ ಶಕ್ತಿ ಬಾ ನೆನಪಿನ ಶಕ್ತಿ ರೀ ಈಗಲೂ ನೋಡ್ರಿ ಕೆಲವೊಂದು ಹೆಣ್ಣುಮಕ್ಕಳು ಇರ್ತಾರೆ ನಮ್ಮ ತಾಯಂದಿರುವ ಸಹೋದರಿಯರು ಎಷ್ಟು ಹಾಡುಗಳನ್ನು ಹಾಡ್ತಾರೆ ಎಷ್ಟು ದೊಡ್ಡ ದೊಡ್ಡ ಹಾಡುಗಳನ್ನು ಹಾಡ್ತಾರೆ ಯೇಸು ತರದ ಹಾಡುಗಳನ್ನು ಹಾಡ್ತಾರೆ ಅದು ಅವರು ಬರ್ಕೊಂಡು ಕಲ್ಕೊಂಡಿದ್ದಲ್ರಿ ಬಾಯಿಯಿಂದ ಬಾಯಿಗೆ ಕಿವಿಯಿಂದ ಕಿವಿಗೆ ಮುಖೋದ್ಗತವಾಗಿ ಬೆಳೆದು ಬಂದಂತ ಜನಪದ ಹಾಡುಗಳು ನಮ್ಮ ಅಜ್ಜಿ ನಮ್ಮ ಆಯಿ ಹಾಡ್ತಿದ್ರಿ ನಮ್ಮ ಅವ್ವ ಕಲ್ಕೊಂಡ್ಲು ನಮ್ಮ ಅವ್ವ ಹಾಡ್ತಿದ್ಲು ನಾವು ಕಲ್ಕೊಂಡಿವ್ರಿ ಅವಾಗೆಲ್ಲ ಇಷ್ಟೆಲ್ಲ ಸೌಲಭ್ಯಗಳು ಇರಲಿಲ್ಲ ಮೊಬೈಲ್ ಇರಲಿಲ್ಲ ಸ್ಮಾರ್ಟ್ ಟಿವಿ ಇರಲಿಲ್ಲ ಸಾದಾ ಟಿವಿನೂ ಇರಲಿಲ್ಲ ಬೀಸೋಕಲ್ಲಿ ಇರ್ತಿದ್ದು ಎತ್ತಿನ ಗಾಡಿ ಇರ್ತಿತ್ತು ಬಾವಿ ಇರ್ತಿತ್ತು ಎತ್ತನ್ನು ಹೂಡಕ್ಕೆ ಚಲೋ ಎತ್ತುಗಳು ಇರ್ತಿದ್ದು ಫಲ ಇವೆಲ್ಲ ಮಾಡುವಂಥ ಜನ ಎಂಥ ಸಾಹಿತ್ಯವನ್ನು ಸೃಷ್ಟಿಸಿ ಅವರಿಗೆ ಹೆಸರು ಬೇಕಾಗಿಲ್ಲರಿ ಹೆಸರಿಲ್ಲದ ಹೆಸರಲ್ಲದ ಅಜ್ಞಾತ ಕವಿತ್ರಿಗಳಿಂದ ಬರೆದದ್ದು ಜನಪದ ಸಾಹಿತ್ಯ ಹಾಡ ಬರೆದು ಇದು ಬರೆದದ್ದು ನಾನು ರಚನಗಾರ್ತಿ ಅಂತ ಎಂದೂ ಯಾರೂ ಹೇಳ್ಕೊಂಡಿಲ್ಲ ಅದಕ್ಕೆ ಯಾರು ಬರೆದಾರೋ ಗೊತ್ತಿಲ್ಲ ಯಾರು ಕಲಿಸಾರೋ ಗೊತ್ತಿಲ್ಲ ತಲೆಮಾರಿನಿಂದ ತಲೆಮಾರಿಗೆ ಬಾಯಿಯಿಂದ ಬಾಯಿಗೆ ಮುಖೋದ್ಗತವಾಗಿ ಬೆಳೆದು ಬಂದಂತಹ ಸಾಹಿತ್ಯ ಅದು ಜನಪದ ಸಾಹಿತ್ಯ ಕುಟ್ಟುವಾಗ ಬೀಸುವಾಗ ಕಳೆ ಕೀಳುವಾಗ ಮಕ್ಕಳಿಗೆ ತೊಟ್ಟಿಲಲ್ಲಿಟ್ಟು ತೂಗುವಾಗ ಕೆಲಸ ಮಾಡುವಾಗ ಕಸಗೂಡಿಸುವಾಗ ಈ ಎಲ್ಲ ಕೆಲಸಗಳನ್ನು ಮಾಡುವಂತ ನಮ್ಮ ತಾಯಂದಿರು ಪೂರ್ವಜರು ಈ ಹಾಡುಗಳನ್ನು ಹಾಡಿ ಅವರಿಗೆ ಶುಭೋದಯ ಆಗ್ತಿತ್ತು ನಾವು ಎದ್ದು ಕೂಡಲೇ ಚಾ ಕಾಫಿ ಕುಡಿಯೋ ಮಂದಿ ಎದ್ದು ಕೂಡಲೇ ಟೀ ಬೇಕ್ರಿ ಎದ್ದು ಕೂಡಲೇ ಕಾಫಿ ಬೇಕು ನಾವು ನೀವು ನಾವು ಹಳ್ಳಿಯಾಗ ಚಲೋ ಹಳ್ಳಿ ತಾಲೂಕದಾಗಿದ್ದವರು ಸ್ವಲ್ಪ ಸ್ವಚ್ಛ ಬಾಯಿ ತಕ್ಕೊಂಡು ಹಲ್ಲು ತಿಕ್ಕೊಂಡು ನೀರು ಕುಡಿದು ಚಾ ಕುಡಿತೀವಿ ಕೆಲವೊಂದು ಮಂದಿ ಬೆಡ್ ಟೀ ಕುಡಿತಾರೆ ಆಸಿಯಾಗಿ ಚಾ ಕುಡಿದೇ ಕೆಳಗೆ ಇಳಿಯೋರು ಅವರು ಅಂಥ ಜನ ಆದರೆ ನಮ್ಮ ಹಳ್ಳಿಯ ಗರತಿಗಳ ಹಂಗಲ್ಲ ಎದ್ದು ಕೂಡಲೇ ನೆನೆಸ್ತಿದ್ರು ಭೂಮಿ ತಾಯಿಯನ್ನು ನೆನೆಸ್ತಿದ್ರು ಯಾಕಂದ್ರೆ ಭೂಮಿ ತಾಯಿಯೇ ಅವರಿಗೆ ಆಧಾರ ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ್ನ ಎದ್ದೊಂದಗಳಿಗೆ ನೆನದೇನ ಎದ್ದೊಂದಗಳಿಗೆ ನೆನದೇನ ಅಂತ ಬಹಳ ಸುಶ್ರಾವ್ಯವಾಗಿ ಅವರು ಭೂಮಿ ತಾಯಿಯನ್ನು ನೆನೆಸ್ಕೋತ ಹೇಳ್ತಿದ್ರು ಏಳೂತ ಶಿವ ಶಿವ ಮಲಗೂತ ಶಿವ ಶಿವ ಮಗ್ಗಲಾಗಾಗ ಶಿವ ಶಿವ ನನ್ನ ತಂದೆ ನಿನ್ನ ಧ್ಯಾನದಲ್ಲೇ ಬೆಳಗಾಗಿ ಭಗವಂತನ ನಾಮಸ್ಮರಣೆ ಪರಶಿವನನ್ನು ನೆನೆಯೋದು ಶಿವನನ್ನು ನೆನೆಸ್ಕೊಳ್ಳೋದು ಶಿವ ಶಿವ ಅನ್ನೋದು ಬಸವ ಅನ್ನೋದು ಬಸವ ಶಿವ ಶಿವ ಬಸವ ಅಂತ ಹೇಳಿ ಹಾಡುಗಳನ್ನು ಹಾಡ್ಕೋತ ಕೆಲಸ ಮಾಡ್ತಿದ್ದಂಥ ಹೆಣ್ಮಕ್ಕಳ ಒಂದು ಸಾಹಿತ್ಯ ಭಾಳ ದೊಡ್ಡ ಸಾಹಿತ್ಯ ಅದರೊಳಗೆ ಇವತ್ತು ಕೆಲವೊಂದನ್ನು ನಾವು ನೋಡೋಣ್ರಿ ಇವತ್ತು ನಾವೆಲ್ಲ ಭಾಳ ಕಲಿತವರು ಅಕ್ಷರ ಕಲಿತವರು ಓದ್ರಾಗ ಕಲಿತವರು ಬರಹ ಕಲಿತವರು ಒಂದು ಸಣ್ಣ ಸಣ್ಣ ಸಮಸ್ಯೆಗಳು ಬಂದ್ರೆ ಎಷ್ಟು ಅಂದುತ್ತೀವಿ ಕಷ್ಟಕ್ಕೆ ಎಷ್ಟು ಹೆದರ್ತೀವಿ ನಾವು ಗಾಬರಾಗಿ ಬಿಡ್ತೀವಿ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಆದರೆ ನಮ್ಮ ಜನಪದ ಸಾಹಿತ್ಯದಲ್ಲಿರುವಂಥ ಗರತಿ ಹೆಣ್ಮಕ್ಕಳು ಅಂದುತ್ತಿದ್ದಿಲ್ಲರಿ ಆಪತ್ತು ಬಂದರೆ
ಅಗಸುದ್ಯ ನಮಗಿಲ್ಲ. ಆಪತ್ತು ಬಂದರ ಅಗಸುದ್ಯ ನಮಗಿಲ್ಲ. ದೇವರು ನನ್ನ ಮನಿಯಾಗ, ದೇವರು ನನ್ನ ಮನಿಯಾಗ ಮಲ್ಲೈನ ಪಾದಕ್ಕ ಬಿದ್ದರ ಎಲ್ಲ ಪರಿಹಾರ. ನೋಡ್ರಿ, ಕಣ್ಣಿಗೆ ಕಾಣಿಸಲಾರದ ಒಬ್ಬ ಶಿವಾದನ, ಅವ ಮಲ್ಲಯ್ಯರೇ ಕರೀರಿ, ಮಹಾದೇವರೇ ಕರೀರಿ, ಸಿದ್ದರಾಮರೇ ಕರೀರಿ, ಏನರೇ ಕರೀರಿ, ಆ ಶಕ್ತಿಯನ್ನು ನಂಬಿಕೊಂಡು ಅವನ ಪಾದಕ್ಕೆ ಬಿದ್ದರೆ ಸಾಕು, ಬಂದ ಕಷ್ಟಗಳೆಲ್ಲ ದೂರ ಹೋಗ್ತವ ಅಂತ ಭಗವಂತನ ಮೇಲೆ ಭಾರ ಹಾಕುವಂಥ ನಮ್ಮ ತಾಯಂದಿರು ಆಯಂದಿರು ಭಾಳ ಹುಷಾರಿದ್ರು. ಸಂಸಾರ ಎಂಬುದು ಸಾಗರದ ಬಳಿಯವ್ವ. ಈ ಸಬಲ್ಲವ್ಗ ಎದೆಯುದ್ದ ಭವದಾಗ ಈಸಿ ಭವ ಗೆಲ್ಲಬೇಕ. ಈ ಸಂಸಾರ ಅಂದಂಗೆ ದೊಡ್ಡ ಸಾಗರ ಇದ್ದಂಗೆ, ಆ ಸಾಗರದೊಳಗೆ ಈಸ್ಬೇಕಾದ್ರೆ ಭಾಳ ಧೈರ್ಯ ಬೇಕು. ಧೈರ್ಯ ಭಾಳ ದೊಡ್ಡದು. ಧೈರ್ಯ, ಸಹನೆ, ಶಾಂತಿ ಇವುಗಳಿಂದ ಭವಸಾಗರವನ್ನು ದಾಟಬೇಕಂತೇಳಿ ಒಬ್ಬ ತಾಯಿ ಹೇಳುವ ಮಾತು ಯಾವ ಮಾತಿಗಿಂತ ಕಡಿಮಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಭಾಳ ಜನ ಹೇಳ್ತಾರೆ. ಒಳ್ಳೆಯದು ಬೇಕಾದ್ರೆ ಹಳ್ಳಿಗೆ ಹೋಗ್ಬೇಕು, ಹಳ್ಳಿ ಮಂದಿ ಭಾಳ ಒಳ್ಳೆಯವ್ರು ಇರ್ತಾರೆ, ಹಳ್ಳಿ ಮಂದಿ ಭಾಳ ಸರಳ ಇರ್ತಾರೆ, ಅವ್ರಿಗೆ ಅಂತಃಕರಣ ಭಾಳ, ಅವರು ಪ್ರೀತಿ ಕಕ್ಕುಲಾತಿ ಭಾಳ, ಆಜುಬಾಜು ಯಾರದೇ ಕಷ್ಟದಾಗ ಇದ್ದಾಗ ಪಟ್ಟನೆ ಓಡಿ ಏನಾಯ್ತು ಏನಾಯ್ತು ಅಂತ ಕೇಳ್ತಾರೆ, ಸ್ವಲ್ಪ ಸಹಾಯ ಮಾಡ್ತಾರೆ, ತ್ರಾಸಿದ್ದವರಿಗೆ ಸಮಾಧಾನದ ಮಾತು ಹೇಳ್ತಾರೆ. ಇನ್ನು ದೊಡ್ಡ ದೊಡ್ಡ ಬಾಂಬೆ ಬೆಂಗಳೂರಂಥ ಊರಾಗ ತಮ್ಮ ಮನ್ಯಾಗ ಬಾಗಿಲು ಹಾಕ್ಕೊಂಡು ಗಪ್ಚುಪ್ ಕೂತ್ಬಿಟ್ಟಿರ್ತಾರೆ ಅವ್ರು. ಯಾರ ಕೆಳಗೆ ಏನಾದ್ರೂ ಏನು ಅವ್ರಿಗೇನು ತಮ್ಮ ಲೋಕ ತಮಗೆ. ಹಂಗೆ ಅಲ್ಲ, ಹಳ್ಳಿಯೊಳಗೆ ಈ ದಂಡಿಯೊಳಗಿರುವಂಥ ಮನೆಯವ್ರಿಗೆ ಆ ಕಡೆ ಊರು ಹೊರಗಿದ್ದವರು ಎಲ್ಲ ಪರಿಚಯ ಅವ್ರಿಗೆ. ಅವ್ರ ಹೆಸರೇನು, ಅವ್ರ ಮಕ್ಕಳು ಎಷ್ಟಿದ್ದಾರೆ, ಯಾರಿಗೆ ಎಲ್ಲಿ ಕೊಟ್ಟಾರ, ಎಲ್ಲ ನೆನಪಿಟ್ಕೊಂಡಿರ್ತಾರೋ ಅಯ್ಯಪ್ಪ. ಈ ತಾಯಂದಿರಿಗೆ ನೆನಪಿನ ಶಕ್ತಿ ಭಾಳ, ಅದಕ್ಕೆ ಅಂತಃಕರಣ ಭಾಳ. ಶಿಶುವಿಗೆ ಹಾಲು ಹಾಕಿ ಹಸುವಿಗೆ ಮೇವು ಹಾಕಿ, ಶಿಶುವಿಗೆ ಹಾಲು ಹಾಕಿ ಹಸಿವಿಗೆ ಮೇವು ಹಾಕಿ, ಬಿಸಿಲಿಗಿದ್ದವ್ರನ್ನ ನೆರಳಿಗೆ ಕರೆದರ ಶಶಿಧರನ ಸದರ ಅವರಿ. ಎಷ್ಟು ಚಂದದ ನೋಡ್ರಿ. ಶಿಶುವಿಗೆ ಹಾಲು ಹಾಕಿ ಹಸಿವಿಗೆ ಮೇವು ಹಾಕಿ, ಪ್ರಾಣಿಗಳನ್ನು ಕೂಡ ಪಕ್ಷಿಗಳನ್ನು ಕೂಡ ಮನುಷ್ಯತ್ವದಿಂದ ನೋಡುವಂಥ, ಅವಕ್ಕೂ ಜೀವದ ಅಂತ ನೋಡುವಂಥ ಕಕ್ಕಲಾತಿ ಕಾಳಜಿ ಹಳ್ಳಿಯ ಒಂದು ತಾಯಂದಿರಲ್ಲಿ ಇರ್ತದ್ರಿ. ಪಟ್ಟಣದಾಗಿರಂಗಿಲ್ಲ. ಬೆಕ್ಕಿಗಂಜವರು, ನಾಯಿಗಂಜವರು, ಪ್ರಾಣಿ ಪಶು ಪಕ್ಷಿ ಅಂದ್ರೆ ಏನೂ ಹಚ್ಕೊಳ್ಳಂಗಿಲ್ಲ, ಅವ್ರು ಹೊರಗೆ ಹಾಕಿಬಿಡ್ತಾರೆ. ಇವರು ಒಕ್ಕಲುತನ ಮುಖ್ಯ ಉದ್ಯೋಗಿ ಇರೋದರಿಂದ ಎತ್ತುಗಳನ್ನು ಆಕಳುಗಳನ್ನು ಕರುಗಳನ್ನು ಮನೆಯಲ್ಲಿರುವ ನಾಯಿ ಬೆಕ್ಕು ಎಲ್ಲವುಗಳನ್ನು ದಯೆಯಿಂದ ನೋಡುವಂಥ ಜನ, ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅನ್ನುವ ಮಾತನ್ನು ಅಕ್ಷರಶಃ ಆಚರಣೆಯಲ್ಲಿ ತಂದವರು ನಮ್ಮ ಹಳ್ಳಿಯ ತಾಯಂದಿರು, ನಮ್ಮ ಹಳ್ಳಿಯ ನಮ್ಮ ತಾಯಿ ಆಯಂದಿರು ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೀನಿ.